ನಾನು ನಿಮ್ಮ ಲೋಕಿ. ನಾ ಹೇಳಿದ ಹಾಗೆ ಮೊಟ್ಟ ಮೊದಲನೇ ವಿಡಿಯೋ ಶೂಟ್ ಮಾಡೋದಕ್ಕೆ ನಾವು ಇವತ್ತು ಶ್ರೀ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಮುಂದೆ ನಿಂತಿದ್ದೀವಿ. ಬನ್ನಿ ಒಳಗೋಗಿ ದೀಕ್ಷಿತ್ ಹತ್ರ ಮಾತಾಡಿಸಿ ಇಲ್ಲಿನ ಕಾರ್ಯಕ್ರಮಗಳು, ಪೂಜೆಗಳು, ವಿಶೇಷಗಳು, ಚಟುವಟಿಕೆಗಳು ಏನಿದೆ ಅಂತೆಲ್ಲ ತಿಳ್ಕೊಂಡು ಬರೋಣ. ಬನ್ನಿ ಹಾಗಿದ್ರೆ. ಈ ದಿನ ಶ್ರೀ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದ ಮಾಹಿತಿ ತಿಳ್ಕೊಳ್ಳೋದಕ್ಕೆ ದೇವಸ್ಥಾನದ ಸ್ವಾಮಿಗಳಾದ ಶ್ರೀ ಗಂಗಾಧರ್ ದೀಕ್ಷಿತ್ರನ್ನ ಮಾತಾಡ್ಸೋಣ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹಿನ್ನೆಲೆ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ದೀಕ್ಷಿತ್ರೆ. ಈ ದೇವಸ್ಥಾನದ ಇತಿಹಾಸ, ಅದರ ಹಿನ್ನೆಲೆ ಒಂಚೂರು ಹಂಚ್ಕೊಳ್ಳಿ ಸ್ವಾಮಿಗಳ. ಮಲ್ಲಿಕಾರ್ಜುನೇಶ್ವರ ಬಂದು ಉಭವ ಲಿಂಗ ನೋಡಿದ್ರಲ್ಲ, ಕಲ್ಲಾಕಾರದಲ್ಲಿ ಲಿಂಗಾಕಾರದಲ್ಲಿದೆ, ಅದು ಸ್ವಯಂಭೂ ಲಿಂಗ, ಉಭವ ಲಿಂಗ. ಅದು ಇದು ಬಂದ ಎಲೆ ಮಲ್ಲಪ್ಪ ಶೆಟ್ಟರಿಗೆ ದೇವರು ಕಾಣಿಸ್ಕೊಂಡಿದೆ. ಅದು ನಾಲ್ಕು ಪಿಲ್ಲರ್ ಕಟ್ಬಿಟ್ಟು ಇವರು ಏನು ಮಾಡಿದ್ರೆ ಸ್ಟವ್ ಒಲೆ ಥರ ಮಾಡ್ಕೊಂಡಿದ್ರು ಲಿಂಗ ಇಲ್ಲ ಅಂತ ಗೊತ್ತಿಲ್ಲ ಅವರಿಗೆ. ಅದ್ರ ಜೊತೆಗೆ ಏನು ಮಾಡಿದ್ರೆ ಎರಡು ಕಲ್ಲು ಇಟ್ಬಿಟ್ಟು ಒಲೆ ಥರ ಮಾಡಿದ್ದಾರೆ. ಒಲೆ ಥರ ಮಾಡಿದಾಗ ಅವರು ಅನ್ನ ಬೇಯಿಸಿದ್ದಾರೆ. ಅನ್ನ ಬೇಯಿಸಿದಾಗ ಏನು ಮಾಡಿದ್ರು ಅದು ಬ್ಲಡ್ ಥರ ಆಗಿ ರಕ್ತ ಥರ ಆಗ್ಬಿಟ್ಟು ಇವನು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಟ್ಟಾನೆ. ಅವಾಗ ಶಿವ ಬಂದು ಹೇಳ್ಕೊಂಡಿದ್ದಾರೆ ಈ ಥರ ನೀನು ಮಾಡಿರೋ ಕಡೆ ನಾನು ಇದ್ದೆ ಅಂತ. ಅವಾಗ ನಿನ್ನೆ ಏನೋ ಹಸ್ಕೊಂಡಿದ್ದೆ, ನಾಲ್ಕು ಅಂಗ್ಲ ನಾಲ್ಕು ಪಿಲ್ಲರ್ ಕಟ್ಬಿಟ್ಟು ಒಂದು ಭೀಮ ಹಾಕ್ಬಿಟ್ಟು ಕುಂಭಾಭಿಷೇಕ ಮಾಡಿ ಡೈಲಿ ಪೂಜೆ ಥರ ಮಾಡ್ತೀನಪ್ಪ ಅಂತ ಮಲ್ಲಿಕಾರ್ಜುನೇಶ ಶಿವನ ಹರ್ಸ್ಕೊಂಡಿದ್ದೆ. ಮಲ್ಲಿಕಾರ್ಜುನೇಶ್ವರ ನಾಮಕರಣ ಮಾಡಿರೋದು ಶಿವನ ಹರ್ಸ್ಕೊಂಡಿದ್ದೆ. ಆ ಟೈಮಲ್ಲಿ ಏನು ಮಾಡಿ ಕಾನ್ಷಿಯಸ್ ಬಂದಾಗ ಇವನು ಇಟ್ಟಿದ್ದೆ ಎರಡು ಕಲ್ಲು ಎತ್ತಿಬಿಟ್ಟು ಒಂಥರ ಪಾನಿಪೀಠ ಮಾಡಿ ಆ ಬಂಡೆ ಸಮೇತ ಆಗೇ ಬಿಟ್ಟಿದ್ದೀವಿ. ಎರಡು ಪಿಲ್ಲರ್ ಹಾಗೆ ಇಟ್ಟಿದ್ದೀವಿ, ಇವತ್ತು ಅದು ಕಾಣಿಸುತ್ತೆ. ಅದೇ ಆಗೇ ಇದ್ವಿ. ಅವತ್ತಿಂದ ಪೂಜೆ ಥರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಡೈಲಿ ಭಕ್ತಾದಿಗಳು ಬರೋ ಥರ ಮಾಡಿದ್ದಾರೆ. ಇದುವತ್ತು ನಡ್ಕೊಂಬಂದಿದೆ. ಆ ಶಕ್ತಿ ಏನೋ ಎಲ್ಲ ಮಲ್ಲಿಕಾರ್ಜುನೇಶ್ವರ ಭಕ್ತಾದಿಗಳಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ. ಸುಮಾರು ಈ ದೇವಸ್ಥಾನ ಶುರುವಾಗಿ ಎಷ್ಟು ವರ್ಷಗಳಾಯ್ತು ಸ್ವಾಮಿಗಳು? ಸುಮಾರು ಒಂದು 300-400 ವರ್ಷ ಅಂತ ಇತಿಹಾಸ ಇದೆ. ಯಾಕಂದರೆ ವಂಶ ಪಾರಂಪರ್ಯಾಗಿ ನಾವು ಮಾಡ್ಕೊಂಬಂದಿದ್ದೀವಿ. ಇದೇನು ಹಿನ್ನೆಲೆ ಏನು ಅಂತಂದರೆ, ನಾವು ಇದೇ ಮುದ್ರಾ ಡಿಪಾರ್ಟ್ಮೆಂಟಲ್ಲಿ ಆಗಲಿ ನಮ್ಮ ಆರ್ ಕಾಲೇಜ್ ಡಿಪಾರ್ಟ್ಮೆಂಟಲ್ಲಾಗಲಿ ಎಷ್ಟೆಷ್ಟು ಅವರು ಪ್ರಯತ್ನ ಬಿದ್ದಾರೆ ಮುದ್ರಾ ಡಿಪಾರ್ಟ್ಮೆಂಟ್ ಅವರು ಇದು ಡೇಟು ಕನ್ಫರ್ಮ್ ಆಗಿ ಯಾವಾಗ ಯಾವ ಟೈಮಲ್ಲಿ ಆಗಿದ್ದು ಯಾವ ಸೆಂಚುರಿಯಲ್ಲಿ ಆಗಿದ್ದು ಅಂತ ನೋಡಿದ್ರೆ ಅವ್ರಿಗೂ ಪಕ್ಕ ಸಿಗಲ. ನಾವು ಆರ್ ಕಾಲೇಜ್ ಡಿಪಾರ್ಟ್ಮೆಂಟ್ ನಮ್ಮ ಆರ್ ಕಾಲೇಜಿಗೆ ಸೇರಿದೆ, ಇದು ಮುಜರಾಯ್ ಪ್ಲಸ್ ಆರ್ ಕಾಲೇಜಿಗೆ ಸೇರಿದೆ. ಅದು ಮೈಸೂರಲ್ಲೆಲ್ಲ ನಾವು ಕೆಲವ್ರನ್ನೆಲ್ಲ ಕಳಿಸಿದ್ವಿ, ನಾವು ತುಂಬ ನೋಡಿ ಯಾವ್ದೊಂದು ದಾಖಲೆ ಇದೆಯಾ ಹಾಗೆ ಅಂತ. ಅಲ್ಲೂ ಯಾವ ದಾಖಲೆನೂ ಸಿಗಲಿಲ್ಲ. ಇದು ಮೂಲ ಬಂದು ನದಿ ಮೂಲ, ಆ ಮೂಲ ಇದೆ. ಪ್ರತಿಯೊಂದು ದೇವರು ಎಲ್ಲರೂ ಸೈಂಟಿಸ್ಟ್ ಆಗಲಿ ಇವರೇ ಆಗಲಿ ಪ್ರತಿಯೊಂದು ಕರೆದಿದ್ದಾರೆ. ಈ ಮಲ್ಲಿಕಾರ್ಜುನ ಮೂಲ ಏನು, ಯಾವಾಗ ಮಾಡಿದ್ದು ಏನೊಂದು ಯಾರಿಗೆಲ್ಲೂ ಕಂಡಿಡಿಯೋಕ್ಕಾಗಲಿಲ್ಲ. ಅದು ಏನು ಅವನು ಬುದ್ಧಿ ಕೊಡಲಿಲ್ಲೋ ಏನೋ ಗೊತ್ತಿಲ್ಲ. ಮಲ್ಲಿಕಾರ್ಜುನ ನಾವೇನೊಂದು ಇತಿಹಾಸ, ಈ ದೇವಸ್ಥಾನ ನೋಡ್ದೇ ಇತಿಹಾಸ ನಿಮಗೆ ಗೊತ್ತಾಗುತ್ತೆ ಎಷ್ಟು ವರ್ಷ ಅಂತ. ಮೇಲೆಲ್ಲ ಪ್ರತಿಯೊಂದು ಕಲ್ಲು ಪಿಲ್ಲರ್ಗಳು, ಎಲ್ಲ ಇಡೀ ದೇವಸ್ಥಾನನೇ ಕಲ್ಲು ಪಿಲ್ಲರ್. ಆ ಕಲ್ಲನ್ನು ಎಷ್ಟು ದಪ್ಪ ಕಲ್ಲನ್ನು ಯಾವ ಥರ ಕೊಡಿಸಿ ಅದು ಎಷ್ಟು ವರ್ಷ ಮುಂಚೆ ಕೊಡಿಸ್ಬಂತ ಅವರೇ ಗೆಸ್ ಮಾಡ್ಕೊಂಡು ಅವರೇ ಅನ್ಕೊಂಡ್ಬಿಡ್ತಾರೆ. ಸುಮಾರು 400 ವರ್ಷ ಆಗಿತ್ತು, 500 ವರ್ಷ ಇರ್ಬೋದು ಇತಿಹಾಸ ಅಂತ ಅನ್ಕೊತಾರೆ. ಆಮೇಲೆ ವಿಶೇಷವಾಗಿ ಏನಂದರೆ ಇದರಲ್ಲಿ ಶ್ರೀಚಕ್ರ ಇದೆ. ಅಮ್ಮನವ್ರ ಕೆಳಗೆ ಬಂದರೆ ಶ್ರೀಚಕ್ರ ಪ್ರತಿಷ್ಠೆ ಮಾಡಿ ನರಸಿಂಹಾರ್ತಿಗಳು ಅಂತ ಇದರಲ್ಲಿ ಶೃಂಗೇರಿಲ್ಲ ಐದನೇ ಗುರು ಹಿಂದೆ ಅವ್ರು ಪ್ರತಿಷ್ಠೆ ಮಾಡಿದ್ರು ಶ್ರೀಚಕ್ರ ಇದೆ. ಅದು ತುಂಬ ವಿಶೇಷ. ಒಂದೊಂದು ದೇವರು ಪ್ರತಿಷ್ಠೆ ಮಾಡಿರೋದು ಅದಕ್ಕೆ ಒಂದೊಂದು ಹಿನ್ನೆಲೆ ಇದೆ, ಅದರ ಶಕ್ತಿ ಇದೆ. ಸ್ವಯಂಭವ ಬಂಡೆ ಸಮೇತ ಇದೆ ನೋಡಿ. ಅಲ್ಲಿ ಮುಂದೆ ನೋಡಿದ್ರೆ ನೀವು ಈ ಕಡೆ ಆ ಕಡೆ ಬಂಡೆ ಬಿಟ್ಟಿದ್ದೀವಿ, ಅದು ನಾವು ಏನು ಟಚ್ ಮಾಡಿಲ್ಲ. ಯಾವ ಗ್ರಾನೈಟ್ ಆಗಲಿ ಟೈಲ್ಸ್ ಆಗಲಿ ಏನೂ ಹಾಕಿಲ್ಲ. ಮುಂದೆ ಪಿಲ್ಲರ್ ಇಟ್ಟಿದ್ದು ಅವಾಗ ಕಲ್ಲಿಂದು ಪಿಲ್ಲರ್ ಇದೆಯಲ್ಲ, ಅದನ್ನು ಕಲ್ಲಿಂದ ಹಾಗೇ ಬಿಟ್ಟಿದ್ದೀವಿ. ಅದು ಎಲ್ಲರೂ ನೋಡಲಿ ಅಂತ ಸುಮ್ಮನೆ ಟೈಲ್ಸ್ ಮಾರ್ಬಲ್ ಹಾಕಿದ್ರೆ ಹೋದ ವರ್ಷ ಮಾಡಿರೋ ದೇವಸ್ಥಾನ ಪ್ರತಿಷ್ಠೆ ಅಂತಾರೆ. ಅದೆಲ್ಲ ಏನಿಲ್ಲ, ಮೂಲ ಮೂಲ ಮೂಲ. ಸ್ವಾಮಿಗಳೇ, ಈ ಪ್ರಭಾವಳಿ ಹಾಗೂ ಈ ಪೀಠ ನೋಡ್ತಾ ಇದ್ರೆ ಏನೋ ಒಂದು ವಿಶೇಷ ಇದೆ ಅಂತ ಅನ್ಸುತ್ತೆ, ಅದ್ರ ಬಗ್ಗೆ ಒಂದು ಚೂರು ಮಾಹಿತಿ ಕೊಡಿ ಸ್ವಾಮಿಗಳೇ. ವಿಶೇಷ ಏನು ಅಂತಂದ್ರೆ, ಆ ಕಾಲದಲ್ಲಿ ಅವಾಗ ಚಿನ್ನ ಬೆಳ್ಳಿ ಅದೆಲ್ಲ ಏನೋ ಕಂಡಿದ್ರು ಏನೋ ಗೊತ್ತಿಲ್ಲ. ಅವ್ರ ಶಕ್ತಿ ಅಂತರ ಏನ್ ಮಾಡಿದಾರೆ, ಇತ್ತಾಳಿಯಲ್ಲಿ ಮಾಡಿಸ್ಬೇಕು ಅಂತ ಒಂದು ಮೊಕಡ ಮಾಡಿ ಪ್ರಭಾವಳಿ ಮಾಡಿದ್ದಾರೆ. ಇದೇನೊಂದು 1923 ಯಾರೋ ಮಾಡಿ ದೇವಸ್ಥಾನಕ್ಕೆ ಡೊನೇಟ್ ಮಾಡಿದ್ದಾರೆ. ಅವಾಗ ಏನ್ ಮಾಡ್ತಾರೆ, ಈ ಶಿವಲಿಂಗ ಇಲ್ಲಿರೋದು ಇಲ್ಲಿ ಇಟ್ಬಿಟ್ಟು ಇದಾದ ಮೇಲೆ ಈ ಪೀಠ ಹಾಕಿ ಇದು ಮೊಕಡ ಹಾಕಿ ಪ್ರಭಾವಳಿ ಹಾಕಿ ಅಲಂಕಾರ ಮಾಡ್ತದೆ. ಇಲ್ಲಿ ದೀಪ ಅನ್ಸ್ಬಿಟ್ರೆ ಆ ಶಿವಲಿಂಗ ದರ್ಶನ ಕೊಡ್ತಾ ಇತ್ತು. ಕ್ಲೀನ್ ಆಗಿ ದರ್ಶನ ಮಾಡ್ಕೊಂಡು ಪ್ರತಿಯೊಂದು ಭಕ್ತಾದಿಗಳು ದರ್ಶನ ಮಾಡ್ಕೊಂಡು ಹೋಗೋದಾಯ್ತು. ಆ ಕಾಲದಲ್ಲೇ ತುಂಬಾ ದಪ್ಪ ಆಗಿದೆ,
23ರಲ್ಲಿ ಇಲ್ಲಿ ಕನ್ನಡ ಅಲಗ ಕನ್ನಡದಲ್ಲಿ ಬರೆದಿದೆ ಬಳಸಿದ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ರುದ್ರಾಭಿಷೇಕ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಎಳ್ಳೀರು ಅಭಿಷೇಕ ಮಾಡಿ ಒಂದು ದಾರ ಪಾತ್ರೆ ಹಾಕಿ ಜಲ ಹಾಕ್ತೀವಿ. ಆ ಜಲ ಹಾಕುವಾಗ ನಾವು ರುದ್ರ ಪಾರಾಯಣ ಮಾಡ್ತೀವಿ. ಅದಾದ್ಮೇಲೆ ಮಹಾಮಂಗಳ ಮಾಡಿ ತೀರ್ಥ ಪ್ರಸಾದ ಕೊಡ್ತೀವಿ. ಆ ಜಲ ತೀರ್ಥ ಕೊಡ್ತೀವಿ, ದೇವನ ಮೇಲೆ ಮಾಡಿದ ಅಭಿಷೇಕರ್ ಮಾಡಿದ ಜಲ ತೀರ್ಥ ಇರ್ತಲ್ಲ ನೀರು, ಆ ತೀರ್ಥ ಬಂದು ಭಕ್ತರಿಗೆ ಕೊಡ್ತೀವಿ. ಅದನ್ನ ತುಂಬಾ ಜನಗಳು ತಗೊಂಡು ಹೋಗ್ತಾರೆ, ಎಷ್ಟೋ ಒಳ್ಳೇದಾಗಿದೆ. ಪ್ರತಿಯೊಂದು ಗುದ್ದಲಿ ಪೂಜೆ ಮಾಡುವಾಗ ಈ ತೀರ್ಥ ತಗೊಂಡೋಗಿ ಅಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಭೂಮಿ ತಾಯಿಗೆ ಏನು ಕೊರತೆ ಮಾಡದೇ ಇರಲಿ, ಚೆನ್ನಾಗಿದಾಗ್ಲಿ ಅಂತ ಫಸ್ಟ್ ಫ್ಲಾಟ್ ಇದು ಮಾಡಿದಾಗ ಜಮೀನ ಮನೆ ಕಟ್ಟ ಮುಂಚೆ ಏನ್ ಮಾಡ್ತಾರೆ ತೀರ್ಥ ತಗೊಂಡು ಅಲ್ಲೆಲ್ಲ ಫುಲ್ ಸೈಟಿಗೆ ಫುಲ್ ಪ್ರೋಕ್ಷಣೆ ಮಾಡಿ ಅವಾಗ ಸ್ಟಾರ್ಟ್ ಮಾಡ್ತಾರೆ. ಅದು ತುಂಬಾ ವಿಶೇಷವಾಗಿದೆ. ವಿಶೇಷವಾಗಿ ಕಾಲಭೈರವ ಇದೆ. ಕಾಲಭೈರವ ಬಂದ್ಬಿಟ್ಟು ಈ ಕೋರ್ಟ್ ಕೇಸು, ಈ ಹಣ ದುಡ್ಡು ಕೊಟ್ಟಿರೋದು, ಆಮೇಲೆ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಮು ಅಂತ ಇದಕ್ಕೆಲ್ಲ ಏನ್ ಮಾಡ್ತಾರೆ ದೀಪ ಅಣಿಸ್ಬಿಟ್ಟು ಒಂದು ಹರಿಸ್ಕೊಂಡ್ರೆ ಬೇಗ ಆದಷ್ಟು ಬೇಗ ಎಲ್ಲ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಕುಂಬಳಕಾಯಿ ದೀಪ ಅಣಿಸ್ತಾರೆ, ಆಗಲಕಾಯಿ ದೀಪ ಅಣಿಸ್ತಾರೆ, ಬೆಲ್ಲದಲ್ಲಿ ಅಣಿಸ್ತಾರೆ, ಪ್ರತಿಯೊಂದು ಇದರಲ್ಲೂ ಅಣಿಸ್ತಾ ಇದ್ದಾರೆ. ಆಮೇಲೆ ದಕ್ಷಿಣ ಮೂರ್ತಿ ಇದೆ. ದಕ್ಷಿಣ ಮೂರ್ತಿ ಮತ್ತೆ ಗುರುಬಲಕ್ಕೆಲ್ಲ ತುಂಬಾ ವಿಶೇಷ. ಹೆಣ್ಣು ಮಕ್ಳಿಗೆ ಗಂಡು ಮಕ್ಕಳಾಗ್ಲಿ ಮದುವೆ ಆಗಿದ್ರೆ ಇಲ್ಲಿ 5 ದಿವಸ ಏನ್ ಮಾಡ್ತಾರೆ ಗುರುವಾರ ಗುರುವಾರ ಮುಂದೆ ಕಾಬೂಲ್ ಕಳ್ಳೆ ಬರುತ್ತಲ್ಲ ಅದು ಹಾರ ತರ ಮಾಡ್ಬಿಟ್ಟು ದೇವ್ರಿಗೆ ಹಾಕ್ಬಿಟ್ಟು ಹಳದಿ ಹೂವು ಹಳದಿ ವಸ್ತ್ರ ತಂದ್ಬಿಟ್ಟು ದೇವ್ರಿಗೆ ಹಾಕ್ಬಿಟ್ಟು ಹಚ್ಕೊಂಡು ಹೋಗ್ತಾರೆ. ಆದಷ್ಟು ಬೇಗ ಇಲ್ಲಿ ಮದುವೆಗಳಾಗಿದೆ, ಗುರುಬಲ ಬಂದಿದೆ. ವಿದ್ಯಾಭ್ಯಾಸಕ್ಕಂತೂ ತುಂಬಾ ವಿಶೇಷವಾಗಿದೆ. ಅದನ್ನು ಮಾಡ್ತಾರೆ. ಹುಡುಗರೆಲ್ಲ ಓದ್ತಾರೆ ಕಾಲೇಜು ಸ್ಕೂಲ್ ಓದಲ್ಲ, ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಅವ್ರ ಹೆಸರಲ್ಲಿ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ. ಅದೇ ತರ ಬಂದ್ಬಿಟ್ಟು ಚಂಡಿಗೇಶ್ವರ ಇದೆ. ಚಂಡಿಗೇಶ್ವರ ಮಂದಿ ತುಂಬಾ ಚಂಡಿ ಹಿಡಿತಲ್ಲ ಮಕ್ಕಳು ತುಂಬಾ ಆಟ ಮಾಡ್ತಾರೆ. ಅದಕ್ಕೆ ಮತ್ತೆ ಪೂಜೆ ಸಾಮಾನು ಕಳ್ಳೆಪುರಿ ಎಲ್ಲ ತಂದ್ಬಿಟ್ಟು ದೇವ್ರ ಮೇಲೆ ಹಾಕ್ಬಿಟ್ಟು ಒಂದು ಅರ್ಚನೆ ಮಾಡ್ಬಿಟ್ಟು ಆ ಕಳ್ಳೆಪುರಿ ಬಂದು ಮಕ್ಳಿಗೆ ಹಚ್ಚಿದ್ರೆ ಚಂಡಿ ಬಿಡುತ್ತೆ ಅಂತ ಒಂದು ಶಾಸ್ತ್ರ ಇದೆ. ಅದೇ ತರ ತುಂಬಾ ಜನಕ್ಕೆ ಆ ತರ ಆಗಿದೆ. ಆಮೇಲೆ ಆಂಜನೇಯ ಇದೆ, ದುರ್ಗೆ ಇದೆ, ಕನಕೆ ದುರ್ಗೆ ಇದೆ, ಲೋಗ್ರ ಇದೆ. ಅರುಣಾಚಲೇಶ್ವರಿಂದ ತಂದೆ ಅಲ್ಲಿಂದ ಒಂದು ಈಶ್ವರ ತಂದು ಪ್ರತಿಷ್ಠೆ ಮಾಡಿದೀವಿ. ಈಗ ಉದ್ಯಾನವಕ್ಕೆ ಕರ್ಕೊಂಡ್ಬಂದ್ರೆ ಇಲ್ಲಿ ಏನು ಉದ್ದೇಶಕ್ಕೆ ನೀವು ಕರ್ಕೊಂಡ್ಬಂದ್ರೆ? ರುದ್ರಾಕ್ಷಿ ಮರ ಇದೆ. ರುದ್ರಾಕ್ಷಿ ನಮ್ಮ ಮನ್ಸಲ್ಲಿ ಬಂತು. ಕೆಲವರು ಏನ್ ಮಾಡೋ ಈ ಕ್ರಿಸ್ತವರಾಗ್ಲಿ ಕೆಲವರು ಭಕ್ತಾದಿಗಳು ಆಗ್ಲಿ ಕೇಳಿದ್ರು ರುದ್ರಾಕ್ಷಿ ಇಲ್ಲೆಲ್ಲ ಬೆಳೆಯಲ್ಲ ಸಮಯ ಏನಾದ್ರು ಹಿಮಾಲಯ ಪರ್ವತದಲ್ಲಿ ಅಂತ. ಅವಾಗ ನಮ್ಮ ಬಿ ಕೆ ಶಿವರಾಮ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಅದ್ಯಾಕೆ ಬೆಳೆಯಲ್ಲ ನೋಡೋಣ ಅಂದ್ಬಿಟ್ಟು ಮಲ್ಲಿಕಾರ್ಜುನೇಶ್ವರ ಮೇಲೆ ಬಾಳ ಹಾಕ್ಬಿಟ್ಟು ಇಲ್ಲೇ ಅವನ ಇದರಲ್ಲೇ ಮಾಡ್ತಾ ಇರೋದು ನೋಡೋಣ ಅಂತ ಹೋಗಿ ನಾವು ಇದು ನ್ಯಾಷನಲ್ ಪಾರ್ಕ್ ಹತ್ರ ಹೋಗಿ ಅಲ್ಲಿ ಬಂದು ಗಿಡ ರುದ್ರಾಕ್ಷಿ ಗಿಡಗಳು ಇದು ರುದ್ರಾಕ್ಷಿ ಗಿಡ ತಂದ್ವಿ. ತಂದು ಇಟ್ಟಾಗ ಅವನು ಹೇಳ್ದ ರುದ್ರಾಕ್ಷಿ ಯಾಕೆ ಸ್ವಾಮಿ ತಗೊಂಡ್ರು ಇಲ್ಲಿ ಬೆಳೆಯಲ್ಲ, ಆ ವಾತಾವರಣನೇ ಬೇರೆ, ಹಿಮಾಲಯ ಪರ್ವತ ಅಲ್ಲಿ ಇಲ್ಲಿ ಬೆಳೆಯುವಂಥದ್ದು ಇಲ್ಲಿ ಬೆಳೆ ನೀವು ಕೊಡಿ ಸ್ವಾಮಿ ನಾವು ತೋಟಗಿರೋ ಹಾಕ್ತೀವಿ ಬೆಳೆಸ್ತೀವಿ ನೋಡೋಣ. ಮಲ್ಲಿಕಾರ್ಜುನೇಶ್ವರ ಬಾಳ ಹಾಕ್ಬಿಟ್ಟು ತಂದು ನೆಟ್ಟಿದ್ವಿ. ಅದೇ ಥರ ಬೆಳೆದು ಎಲ್ಲ ಆಗಿ ಒಂದು 3 ಮುಖ ಬಿಡ್ತು, ಆಮೇಲೆ ಬರ್ತಾ ಬರ್ತಾ 5 ಮುಖ ಬಿಡ್ತದೆ, ಆಮೇಲೆ ಏನು ಬಿಡ್ತಾ ಗೊತ್ತಿಲ್ಲ. ಪ್ರತಿಯೊಂದು ಏನು ಅಂದರೆ ಇಲ್ಲಿ ಕಾಡು ಮಲ್ಲೇಶ್ವರದಲ್ಲಿ ಕಾಡಾಗಿರ್ಬೇಕು ಅಂದರೆ ಸಂಬಂಧಪಟ್ಟಿದೆ ಅಂದ್ಬಿಟ್ಟು ಈ ಹಣ್ಣುಗಳು ಗಿಡಗಳು ಆಮೇಲೆ ಫ್ರೂಟ್ಸು ವೆಜಿಟೇಬಲ್ಸ್ ಅಂಥದ್ದು ಏನೂ ಹಾಕಿಲ್ಲ, ಈಶ್ವರ ಸಂಬಂಧಪಟ್ಟಿದ್ದು ನಾಗಲಿಂಗ ಆಗಲಿ ಪಾರಿಜಾತ ಆಗಲಿ ಆಮೇಲೆ ರುದ್ರಾಕ್ಷಿ ಆಮೇಲೆ ಬೇವು ಆಮೇಲೆ ಮಾವಿನ ಸೊಪ್ಪು ಪ್ರತಿಯೊಂದು ಗಿಡಗಳು ಹಾಕಿದ್ದೀವಿ, ಪ್ರತಿಯೊಂದು ಬೆಳೀತಾ ಇದೆ, ಅಷ್ಟು ವಿಶೇಷವಾಗಿ ಕಾಣಿಸ್ತಾ ಇದೆ. ಇತಿಹಾಸ ನಮ್ಮ ಹತ್ರ ಇಲ್ಲ ಅನ್ನೋಕ್ಕೋಸ್ಕರ ಆಮೇಲೆ ಪ್ರತಿಯೊಂದು ಈ ಕಲ್ಲು ಕಟ್ಟಡಗಳು ಆಮೇಲೆ ಎಲ್ಲ ಬಿಲ್ಡಿಂಗ್ ಅಲ್ಲೆಲ್ಲ ಹೊಡೆದಿದೆ. ನಾವು ಕಾಡಾಗಿ ಉಳಿಸ್ಬೇಕು ಅನ್ನೋಕ್ಕೋಸ್ಕರ ಈ ದೇವಸ್ಥಾನ ಉಳಿಸ್ಬೇಕು ಅಂತ ಶಿವರಾಮರು ಇವರು ಲಯನ್ಸ್ ಇವರು ಲಾಯರ್ ಇದೆ ಪ್ರತಿ ಯಾರೋ ಒಬ್ರು ಕಮಿಟಿಯವರು ಬಂದಿದ್ರು ಬಂದ್ಬಿಟ್ಟು ಈ ಜಾಗನ ತೊಗೊಳಕ್ಕೆ ಮೆಷರ್ಮೆಂಟ್ ಎಲ್ಲ ತೊಗೊಂಡಿದ್ರು. ನಾವು ಅದಕ್ಕೆ ಅವೆಲ್ಲ ಅಲೋನು ಮಾಡಲಿಲ್ಲ, ಬಿಲ್ಲು ಇಲ್ಲ, ಅವ್ರನ್ನ ಕ್ಯಾನ್ಸಲ್ ಮಾಡಿ ಕಳಿಸ್ಬಿಟ್ಟಿವಿ. ಆಮೇಲೆ ಒಳಗೆ ಎ ಸಿ ಫಿಟ್ ಮಾಡಬೇಕು ಅಂತಂದ್ರು. ಎ ಸಿ ಫಿಟ್ ಮಾಡೋಕೆ ಬಂದಾಗ ಡಬ್ಬಾಗಳು ಎಲ್ಲ ಬರುತ್ತಲ್ಲ ಈ ಗಾಳಿ ಹೋಗೋಕ್ಕೆ, ಅದು ಸ್ಕ್ರೂಗಳು ಅನ್ಎಕ್ಸ್ಪೆಕ್ಟೆಡ್ ಈ ಕಮಿಷನರ್ ಆರ್ಡ್ರ್ ಮಾಡಿಬಿಟ್ಟಿದ್ರು. ಆ ಕಮಿಷನರ್ ಆರ್ಡ್ರ್ ಮಾಡಿದಾಗ ಏನು ಮಾಡಿದ್ರು ಇವರು ಹೇಗೆ ದಮಂಗೆ ಬಂದ್ಬಿಟ್ಟು ಎ ಸಿ ಫಿಟ್ ಮಾಡೋಕೆ ಒಂದು ಡ್ರಿಲ್ಲಿಂಗ್ ಮಿಷಿನ್ ಹಾಕಿ ಹಳೇ ಕಲ್ಲುಗಳು ಅದು ಅದಕ್ಕೆಲ್ಲ ಡ್ರಿಲ್ಲಿಂಗ್ ಮಾಡೋಕ್ಕೆ ಹೋಲ್ಸ್ ಮಾಡಿದ್ರು. 3 ಹೋಲ್ಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನಮ್ಮ ಬಿ ಕೆ ಶಿವರಾಮ್ಗೆ ಹೇಳಿದ್ರೆ ಸರ್ ಹೋಲ್ಸ್ ಮಾಡ್ತಾರೆ ಅಲ್ಲೇ ಕಲ್ಲುಗಳನ್ನೆಲ್ಲ ತೂತ್ ಮಾಡ್ತಾರೆ ಸರ್ ಇದಂತ ಗಲೀಜು ಕಾಣುತ್ತೆ ಬನ್ನಿ ಅಂತ ಇಮ್ಮಿಡಿಯೇಟಾಗಿ ಅವ್ರು ಬಂದು ಸ್ಟಾಪ್ ಮಾಡಿಸಿ ಪ್ರೆಸ್ಸವನ್ನೆಲ್ಲ ಕಡಿಸಿ ಅವ್ರನ್ನೆಲ್ಲ ಓಡಿಸಿ ಅದನ್ನ ಅಲೋ ಮಾಡಲಿಲ್ಲ. ಎ ಸಿ ಅಲ್ಲಿ ಕಲ್ಲು ಕಟ್ಟಡಕ್ಕೆ ಎ ಸಿ ಹಾಕೋದು ಅಂದರೆ ಅದು ಅರ್ಥವೂ ಇಲ್ಲ, ಅದಕ್ಕೋಸ್ಕರ ಅದನ್ನು ಅಲೋ ಮಾಡಲಿಲ್ಲ. ಲಯನ್ಸ್ ಕ್ಲಬ್ ಅವರು ಸರ್ ಲಯನ್ಸ್ ಕ್ಲಬ್ ಯಾವುದೋ ಕ್ಲಬ್ ಅವರು ಜಾಗ ತೊಗೊಳಕ್ಕೆ ಬಂದರು ಅವ್ರಿಗೂ ಅಲೋ ಮಾಡಲಿಲ್ಲ. ನಾವು ಪ್ರತಿಯೊಂದು ಹಾಗೆ ಉಳಿಸಿ ಎಷ್ಟು ಜಾಗ ಇದೆ ಅಷ್ಟು ಜಾಗನೂ ಉಳ್ಳಿ ಉಳಿಸಿದ್ದೀವಿ. ವರ್ಷದ ಶಿವ ಯಾವಾಗ ಎಷ್ಟು ವರ್ಷದ ಹಿಂದೆ ದೇವ್ರು ಕಾಣಿಸ್ಕೊಂಡಿದ್ದೆ ದೇವರು ಪ್ರತಿಷ್ಠೆ ಮಾಡಿದ್ದು ಅಂತ ಅವ್ರು ಕೇಳಿದ ಕ್ವಶನ್ನು ಆನ್ಸರ್ ಇಲ್ಲಿದೆ ನೋಡಿ. ಅಶ್ವತ್ಥಕಾಯಿದು ಹಳ್ಳಿ ಮರ ನೋಡಿ, ಈ ಮರ ನೋಡಿದ್ರೆ ಸುಮಾರು 10 ಜನ ದಪ್ಕೊಳ್ಳೋ ಆಗಿದೆ ಅಲ್ಲ ಸ್ವಾಮಿಗಳೇ? ಹೌದೌದು ಹೌದು ನೋಡಿ. ಅದೇ ಥರ ಏನಾದರೂ ಒಂದು ಸತಿ ನಾಗರ ಇದು ತುಂಬ ಮಳೆ ಬಂದಾಗ ಒಂದು ರಂಬೆ ಬಿದ್ದೋಯ್ತು,
ವಿದಾಗ ಬಂದಾಗ ಫಾರೆಸ್ಟ್ ಆಫೀಸ್ ಅವ್ರನ್ನ ಕರೆಸಿದ್ದೀವಿ. ಫಾರೆಸ್ಟ್ ಅಲ್ಲಿ ಅವರು ಎಂಪ್ಲಾಯ್ಸ್ ಇರ್ತಾರಲ್ಲ ಅವ್ರು ಬಂದೆ, ಅದರಲ್ಲಿ ಪ್ರೊಫೆಸರ್ಗಳು ಇರ್ತಾರಲ್ಲ ಅವರೆಲ್ಲ ಬಂದು ಟೆಸ್ಟ್ ಎಲ್ಲ ಮಾಡಿದ್ರು. ಅವರೇ ಹೇಳ್ತಾರೆ ಪ್ರತಿಯೊಂದು, ಸ್ವಾಮಿ ಇವತ್ತಿಂದ ದೇವ ಇದು ಮರ ಇದು ಸುಮಾರು 300-400 ವರ್ಷ ಇತಿಹಾಸ ಹೆಂಗಿದೆ, ಅಷ್ಟು ದೊಡ್ಡ ಮರ ಇಷ್ಟು ಬೇಗ ಬೆಳೆಯಲ್ಲ, ಅಷ್ಟು ವರ್ಷ ಆದ್ರೆ ಈ ಮಟ್ಟಕ್ಕೆ ಬರೋದು ಅಂತ ಅವರು ಒಂದ್ಸತಿ ನಮ್ಗೆ ಹೇಳಿದ್ದ ಜ್ಞಾಪಕ ಇದೆ. ಬಿದ್ದಾಗ ನಾವು ಕರೆಸಿದ್ವಿ, ಕರೆಸಾಗ ಇದು ಏನು ಮಾಡೋದು ಏನು ಎತ್ತ ಅಂತ. ಇದು ಆವಾಗ ಇದ್ಕೊಂಡು ಪ್ರೊಫೆಸರ್ ಅವ್ರು ಯಾರೋ ಇದ್ರು, ಅವರು ಆ ಥರ ಹೇಳಿಲ್ಲ. 5 ಮರ ಇದೆ ನೋಡಿ, 5 ಪ್ರತಿಯೊಂದು ಮರನೂ 10 ಅಲ್ಲ 15 ಜನ ತಪ್ಪಿಕೊಳ್ಬೇಕು ಇಟ್ಕೊಳ್ಬೇಕು ಅಂತಂದರೆ ಅಷ್ಟು ದೊಡ್ಡ ಮರಗಳಿದೆ, ನೀವೇ ನೋಡ್ಬೋದು. ಆಮೇಲೆ ನಾಗಲಿಂಗ ಇದೆ, ತುಂಬ ವಿಶೇಷವಾಗಿ ನಾಗ ಇದೆ. ಅದ್ರಲ್ಲಿ ಬಂದ್ಬಿಟ್ಟು ನಾಗಲಿಂಗ ಬಂದ್ಬಿಟ್ಟು ನಾಗ ಹೂವು ಬಂದ್ಬಿಟ್ಟು ನಾಗರ ಥರ ಇರುತ್ತೆ, ಅದು ಒಳಗೆ ಕೆಳಗೆ ಬಂದು ಶಿವ ಇರುತ್ತೆ, ಲಿಂಗ ಲಿಂಗ ಆಕಾರ ಇರುತ್ತೆ. ನಾವು ಈಶ್ವನ್ ಮೊಕಡ ನೋಡಿದ್ರಲ್ಲಿ ನಾಗರ ಸಮೇತ ಅದೇ ಥರ ಹೂವನ್ನು ಅದೇ ಥರ ಇದೆ, ನಾಗಲಿಂಗ ಇದೆ. ಪಾರ್ಜಾತಿ ಇಲ್ಲಿ ಇಲ್ಲಿ ಇಲ್ಲಿದೆ ಪಾರ್ಜಾತ ಪಕ್ಕದ ಅದು ಕಾಣಿಸಲ್ಲ, ಬಿಟ್ಟಿಲ್ಲ ಹೂವು ಅದು ಅದು ನೋಡಿ ಕುಂಕುಮ. ಹೌದು ಹೌದು ನೋಡಿ. ಓ ಇದರಿಂದನೇ ಕುಂಕುಮ ಅದ ಸ್ವಾಮಿಗಳೇ ನೋಡಿ ನೋಡಿ, ಅದೇ ಥರ ಕುಂಕುಮದ ಬೀಜ ಇದೆ, ಅದು ಕುಂಕುಮದ ಗಿಡನೂ ಹಾಕಿದ್ವಿ. ಆಮೇಲೆ ನಾಗಲಿಂಗ ಹಾಕಿದ್ವಿ. ಇದು ಏನಂದ್ರೆ ತುಂಬ ವಿಶೇಷ ಅಂದ್ರೆ ಹುಣ್ಣಿಮೆ ಅಡಿಗೆ ಪ್ರತಿಯೊಂದು ಹುಣ್ಣಿಮೆಗೂ ಒಂದು ಸಂಗೀತ ಕಾರ್ಯಕ್ರಮ ಕೊಡ್ತಾರೆ ನಮ್ಮ ವಿ ಕೆ ಶಿವರಾಮ್ ಅವರು. ಇಲ್ಲೇನಂದ್ರೆ ಈ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಒಂದು ಮಂಟಪ ಇತ್ತು, ಮುಜರಾಯಿ ಡಿಪಾರ್ಟ್ಮೆಂಟ್ ಅವರು ಮಂಟಪ ಕಟ್ಟಿ ಯಾರೋ ಡೊನೇಟ್ ಮಾಡಿದ್ರು, ಯಾರೋ ಡೋನರ್ಸು, ಅದು ಬಂದು ಅವರು ಬಾಡಿಗೆ ತಗೋತಾ ಇದ್ರು. ಅದು ಬರೀ ಏನು ಅಂದ್ರೆ ಆ ಮಂಟಪದಲ್ಲಿ ಬರೀ ತಿಥಿಗಳಾಗೋದು, ಒಂದು ಶುಭ ಕಾರ್ಯ ಆಗ್ತಾ ಇಲ್ಲ, ತಿಥಿಗಳಾಗೋದು. ಅದು ವಾಸ್ತು ಪ್ರಕಾರ ಯಾರೋ ಹೇಳಿದ್ರು ಈ ಥರ ಈ ಥರ ಆಗಿದೆ ಅಂತ, ಈ ಥರ ಮಾಡಿದ್ರೆ ಬರೀ ಅಲ್ಲಿ ಆಗ್ತದೆ, ಇನ್ನೆಲ್ಲಿ ದೇವಸ್ಥಾನ ಇದಾಗುತ್ತೆ ಆಗಿ ಅಂತಂದಾಗ ಅವ್ ನಾವು ಕಮಿಷನರ್ ಹತ್ರ ಆರ್ಡ್ರ್ ತೊಗೊಂಡು ಈ ಮಂಟಪನ ಹೊರದಾಕಿ ಒಂದು ಸ್ಟೇಜ್ ಮಾಡಿ ಅವತ್ತಿಂದ 113ನೇ ಹುಣ್ಣಿಮೆ ಕಾರ್ಯಕ್ರಮ ಲೆಕ್ಕ, ಪ್ರತಿ ಹುಣ್ಣಿಮೆಗೂ ಒಂದೊಂದು ಕಾರ್ಯಕ್ರಮ ಇರುತ್ತೆ ಲಘು ಸಂಗೀತ. ಅದು ಒಂದ್ಸತಿ ಮಾಡಿದವ್ರು ಇನ್ನೊಂದ್ಸತಿ ಇಲ್ಲ, ಒಬ್ಬೊಬ್ಬರೇ ಅವ್ರಿಗೂ ಒಂದು ಇದು ಮಾಡಿದಾಗ ಆಗುತ್ತೆ, ನಮಗೂ ದೇವಸ್ಥಾನಕ್ಕೆ ಇದಾಗುತ್ತೆ ಅನ್ನೋಕ್ಕೋಸ್ಕರ ಮಾಡ್ತಾರೆ. ಇನ್ನಂದ್ರೆ ಬೆಂಗಳೂರಲ್ಲಿ ಒಂದಡಿ ಜಾಗ ಸಿಕ್ಕಿದ್ರು ಕೂಡ ಒಂದು ಇಟ್ಕೆ ಕಲ್ಲು ಇಟ್ಬಿಡ್ತಾರೆ. ಅಂಥದ್ರಲ್ಲಿ ಈ ಒಂದು ದಟ್ಟವಾದ ಜಾಗದಲ್ಲಿ ಒಂದು ಕಾಂಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಬರದೇ ಇರೋ ತರ ಇವರೆಲ್ಲರೂ ಸೇರಿ ಶ್ರಮ ವಹಿಸಿ ಕಾಪಾಡ್ಕೊಂಡ್ಬಂದಿದ್ದಾರೆ. ಇಷ್ಟು ಪ್ರಕೃತಿದತ್ವವಾದ ಜಾಗನ ನಾವು ಇವತ್ತು ಎಂಜಾಯ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆಲ್ಲ ಇವರುಗಳೇ ಕಾರಣ. ಇಲ್ಲದೆ ಹೋಗಿದ್ದಿದ್ರೆ ರಿಯಲ್ ಎಸ್ಟೇಟ್ ಅವರು, ಬಾರ್ ಕೌನ್ಸಿಲ್ ಅವರು, ಬೇರೆ ಬೇರೆ ತರ ಕ್ಲಬ್ಗಳು ಇವರೆಲ್ಲರೂ ಬಂದು ಈ ಜಾಗನ ಕಬ್ಜಾ ಮಾಡ್ತಾ ಇದ್ರು, ಕಬ್ಜಾ ಮಾಡಿ ಈ ಜಾಗನ ಹಾಳು ಮಾಡ್ತಾ ಇದ್ರು, ಇನ್ನೊಂದು ಕಾಂಕ್ರೀಟ್ ಜಂಗಲ್ ಆಗೋಗ್ತಾ ಇದ್ರು. ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಕಾಡಾಗಿಯೇ ಉಳಿದಿದೆ ಅಂದರೆ ಅದರಿಂದೇ ಸಾಕಷ್ಟು ಹೋರಾಟಗಳು, ಸಾಕಷ್ಟು ಜನಗಳ ಶ್ರಮ, ಇದರಿಂದ ಇರುವಂಥ ಪುರೋಹಿತರ ಕುಟುಂಬ ಇರ್ಬೋದು, ನಾಗರಿಕರು ಇರ್ಬೋದು, ವಿಶೇಷವಾಗಿ ನಮ್ಮ ನಿವೃತ್ತ IAS ಅಧಿಕಾರಿಯಾದ ಶ್ರೀ ವಿ ಕೆ ಶಿವರಾಮ್ ಅವರ ಪಾತ್ರ ವಿಶೇಷವಾಗಿದೆ. ಇವರೆಲ್ಲರ ಪ್ರಯತ್ನದಿಂದ ಈ ಒಂದು ಸ್ಥಳ ಕಾಡು ಕಾಡಾಗಿಯೇ ಉಳಿದಿದೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ, ಮಲ್ಲೇಶ್ವರಂನ ನಿವಾಸಿಗಳ ಪರವಾಗಿ, ನಮ್ಮ ಚಾನೆಲ್ ವತಿಯಿಂದ ಇವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಈ ಪ್ರೋಗ್ರಾಮ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ನ ನೀವು ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಐ ಲವ್ ಮಲ್ಲೇಶ್ವರಂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೇನಾದರೂ ಇದ್ರೆ ಕಮೆಂಟು ಮಾಡಿ. ಇದೇ ಥರ ಇನ್ನೊಂದು ಮಲ್ಲೇಶ್ವರಂ ಸ್ಪೆಷಲ್ ಎಪಿಸೋಡ್ನಲ್ಲಿ ನಿಮ್ಮೆಲ್ಲರ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ನಿಮ್ಮೆಲ್ಲರ ಲೋಕಿ. ಐ ಲವ್ ಮಲ್ಲೇಶ್ವರ ಚಾನಲ್ ಗೆ ತುಂಬಾ ಒಳ್ಳೇದಾಗಿ ಶುಭಾಶಯಗಳು. ಫಸ್ಟ್ ಫಸ್ಟ್ ಮಲ್ಲೇಶ್ವರದಲ್ಲೇ ಮಲ್ಲಿಕಾರ್ಜುನ ತಗೊಂಡು ಇದು ಮಾಡ್ತಾ ಇದ್ರೆ ಒಂದು ಮಟ್ಟಕ್ಕೆ ದೇವರು ತಗೊಂಡೋಗಿ ಇಡ್ಲಿ ಅಂತ ನಾನು ಹಾರೈಸ್ತೀನಿ.